ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿಮಠ್ ಕಳೆದ ನಾಲ್ಕು ವರ್ಷಗಳಿಂದ ಅನ್ನ ಕಡಿಮೆಯ ಅತ್ಯುತ್ತಮ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ಪ್ರಾಚೀನ ಕಾಲದ ಪ್ರಮುಖವಾಗಿರುವಂಥ ಬಂದರಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದನ್ನು ಪೂರ್ತಿ ಆಲಿಸಿ ಪ್ರಾಚೀನ ಕಾಲದ ಪ್ರಮುಖವಾಗಿರುವಂಥ ಬಂದರಗಳು ನಿಮಗೆಲ್ಲ ಗೊತ್ತದೆ ನಾವು ಆಧುನಿಕ ಕಾಲದಲ್ಲಿ ಹದಿನಾಲ್ಕು ಬಂದರಗಳ ಮೂಲಕ ವಿದೇಶಿ ವ್ಯಾಪಾರವನ್ನು ನಿಭಾಯಿಸ್ತಾ ಇದ್ದೇವೆ ಹದಿನಾಲ್ಕು ಬಂದರಗಳು ಈ ಹದಿನಾಲ್ಕು ಬಂದರಗಳಲ್ಲಿ ಅತಿ ಮುಖ್ಯವಾಗಿರುವಂಥ ಬಂದರ ನಿಮಗೆಲ್ಲ ಗೊತ್ತದೆ ಒಂದು ಕಾಂಡ್ಲಾ ಬಂದರ ಮುಂಬೈ ಬಂದರ ನವಸೇವಾ ಬಂದರ ನವಮಂಗಳೂರು ಕೊಚ್ಚಿನ್ ಬಂದರ ತುಟುಕೋರಿಯನ್ ಬಂದರ ಚೆನ್ನೈ ಬಂದರ ಎನ್ನೋರ ಬಂದರ ಪಾರದೀಪ ಏನು ವಿಶಾಖಪಟ್ಟಣ ಪಾರದೀಪ ಹಾಲ್ದಿಯಾ ಕಲ್ಕತ್ತಾ ಮತ್ತೆ ಪೋರ್ಟ್ ಬ್ಲೇರ್ ಹದಿನಾಲ್ಕು ಬಂದರಗಳು ಪಶ್ಚಿಮ ಕರಾವಳಿಯ ಬಂದರಗಳು ಮತ್ತು ಪೂರ್ವ ಕರಾವಳಿಯ ಬಂದರಗಳು ಹಾಗಾದ್ರೆ ಇದೇ ಬಂದರಗಳು ಮೊದಲಿದ್ದುವಾ ಇದಕ್ಕಿಂತ ವಿಶೇಷವಾದಂಥ ಬಂದರಗಳು ಪ್ರಾಚೀನ ಕಾಲದಲ್ಲಿದ್ದವು ಒಬ್ಬ ಇತಿಹಾಸಕಾರ ಹೇಳ್ತಾನೆ ಈಜಿಪ್ಟ್ನಲ್ಲಿ ಪಿರಾಮಿಡ್ಗಳು ಮೇಲೇರುವ ಮುನ್ನ ನಾಗರಿಕತೆಯ ಎಂದು ಖ್ಯಾತಿಯಾದ ಗ್ರೀಕ್ ನಾಗರಿಕತೆ ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಅಂದೇ ತನ್ನ ಭವ್ಯ ಪರಂಪರೆಯ ಮೂಲಕ ಜಗದ್ವಿಖ್ಯಾತಿಯಾದ ನಾಗರಿಕತೆ ಅಂದರೆ ಅದು ಸಿಂಧೂ ನಾಗರಿಕತೆ ಅಂತ ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಬಂದರ ಅಂದರೆ ಅದು ಲೋಥಾಲ್ ಬಂದರ ಲೋಥಾಲ್ ಬಂದರ ಈ ಲೋಥಾಲ್ ಬಂದರ ಪ್ರೆಸೆಂಟ್ ಗುಜರಾತ್ ರಾಜ್ಯದಲ್ಲಿದೆ ಇದನ್ನು ಸಿಂಧೂ ನಾಗರಿಕತೆ ಹೆಬ್ಬಾಗಿಲು ಅಂತ ಕರೀತಿದ್ರು ಪುಷ ಈ ಲೋತಾಲ್ ಬಂದರ ಹಡಗು ಕಟ್ಟುವ ಕಾರ್ಖಾನೆ ಇತ್ತು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲಸಾರಿಗೆಯ ಮೂಲಕ ವ್ಯಾಪಾರ ಮಾಡಬಹುದು ಅಂತ ತಿಳಿಸಿದವರು ಭಾರತೀಯರು ಅದರ ಜೊತೆಗೆ ಅನೇಕ ಮನೆತನಗಳು ಬಂದರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಉದಾಹರಣೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯ ಭಟ್ಕಳ ಬಂದರದ ಮೂಲಕ ವ್ಯಾಪಾರವನ್ನು ಮಾಡ್ತಿದ್ದರು ಇದು ಎಫ್ ಡಿ ಎ ಕೇಳಿದಂಥ ಪ್ರಶ್ನೆ ಭಟ್ಕಳ ಬಂದರ ಯಾವ ನದಿಯ ದಡದ ಮೇಲೆ ಇದೆ ಅಂದರೆ ಶರಬಿ ನದಿಯ ದಡದ ಮೇಲೆ ಇದ್ದು ಪ್ರೆಸೆಂಟ ಇದು ಕರ್ನಾಟಕ ರಾಜ್ಯದಲ್ಲಿದೆ ಇದೇ ಭಟ್ಕಳ ಬಂದರದ ಮೂಲಕ ಪೋರ್ಚುಗಲ್ ಸಾಮ್ರಾಜ್ಯದ ಅಲ್ಬು ಕರ್ಕನು ಕೂಡ ವ್ಯಾಪಾರವನ್ನು ಮಾಡ್ತಿದ್ದ ಅಂತ ಓದ್ತೀವಿ ಭಟ್ಕಳ ಬಂದರ ಪ್ರಸೆಂಟ್ ಕರ್ನಾಟಕ ರಾಜ್ಯದಲ್ಲಿದೆ ಇನ್ನು ಚೋಳರ ಕಾಲದ ಪ್ರಮುಖವಾಗಿರುವಂಥ ಬಂದರ ತಮಿಳ್ನಾಡನ್ನ ಆಳಿದಂಥ ಒಂದು ಪ್ರಮುಖವಾದ ಮನೆತನ ಎಂದರೆ ಚೋಳ ಮನೆತನ ಚೋಳ ಮನೆತನ ಕಾಲದಲ್ಲಿ ಒಂದು ಕಾವೇರಿ ಪಟ್ಟಣ ಮತ್ತು ಅರಕ ಮೇಳ ಅನ್ನುವಂಥ ಬಂದರ ತಮಿಳ್ನಾಡದಲ್ಲಿ ಫೇಮಸ್ ಇನ್ನು ಮಧುರೈ ಪಾಂಡ್ಯರು ಯಾವ ಬಂದರದ ಮೂಲಕ ವ್ಯಾಪಾರವನ್ನು ಮಾಡ್ತಿದ್ರು ಅಂದರೆ ಶೆಲೆಯೂರು ಬಂದರ ನೆನ್ಪಿಡಿ ಪ್ರೆಸೆಂಟ್ ಎಲ್ಲಿದೆ ಅಂದರೆ ತಮಿಳುನಾಡಲ್ಲಿದೆ ತಮಿಳುನಾಡಿನ ಶೆಲೆಯೂರು ಬಂದರದ ಮೂಲಕ ವ್ಯಾಪಾರ ಮಾಡುವಂಥದ್ದು ಇನ್ನು ಚೇರಾಮನೆತನ ಅಂತ ಬಂತು ಆ ಚೇರಾಮನೆತನದ ಕಾಲದಲ್ಲಿ ಮಂಜರೀಸ್ ಅನ್ನುವಂಥ ಬಂದರ ಇದೆ ಫೇಮಸ್ ಇದು ಯಾವ ರಾಜ್ಯ ಅಂದರೆ ಕೇರಳ ರಾಜ್ಯದಲ್ಲಿ ಕೇರಳ ರಾಜ್ಯದ ಮಂಜರಿಸ್ ಬಂದರದ ಮೂಲಕ ಅವರು ತಮ್ಮ ವ್ಯಾಪಾರವನ್ನು ನಿಭಾಯಿಸ್ತಾ ಇದ್ದರು ಇನ್ನು ವಿಶೇಷವಾಗಿ ಗುಪ್ತರು ಮತ್ತು ಮೌರ್ಯರ ಕಾಲದಲ್ಲಿ ಎರಡು ರೀತಿಯ ಬಂದರಗಳನ್ನು ನೋಡ್ತೀವಿ ಅವರ ಕಾಲದಲ್ಲಿ ಪೂರ್ವ ಕರಾವಳಿಯ ಬಂದರಗಳು ಮತ್ತು ಪಶ್ಚಿಮ ಕರಾವಳಿಯ ಬಂದರಗಳು ಗುಪ್ತರು ಮತ್ತು ಮೌರ್ಯರ ಕಾಲದ ಪೂರ್ವ ಕರಾವಳಿಯ ಬಂದರ ಅಂದರೆ ಅದು ತಾಮ್ರಲಿಪ್ತಿ ಬಂದರ ಪ್ರೆಸೆಂಟ್ ಯಾವ ರಾಜ್ಯದಲ್ಲಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿದೆ ಪಶ್ಚಿಮ ಬಂಗಾಳದ ಫೇಮಸ್ ಅಂದರೆ ತಾಮ್ರಲಿಪ್ತಿ ಬಂದರ ಇನ್ನು ಗುಪ್ತರ ಕಾಲದ ಪಶ್ಚಿಮ ಕರಾವಳಿಯ ಬಂದರ ಅಂತಂದ್ರೆ ಒಂದು ಕಲ್ಯಾಣ ಇನ್ನೊಂದು ಬ್ರೂಚ್ ಈ ಕಲ್ಯಾಣ ಬ್ರೋಚ್ ಯಾವ ರಾಜ್ಯದಲ್ಲಿದ್ದಾವಂದರೆ ಮಹಾರಾಷ್ಟ್ರದಲ್ಲಿವೆ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ಎರಡು ಬಂದರಗಳು ಕಲ್ಯಾಣ ಮತ್ತು ಬ್ರೋಚ್ ಬಂದರ ಇನ್ನು ರೋಮನ್ನರು ಗ್ರೀಕರೊಂದಿಗೂ ವ್ಯಾಪಾರ ಸಂಬಂಧ ಹೊಂದಿದ್ದರು ಅಂತ ತಿಳಿಸುವ ಬಂದರ ಅರಕ ಮೇಡ ಬಂದರ ಪ್ರೆಸೆಂಟ್ ತಮಿಳುನಾಡದಲ್ಲಿದೆ ಅರಕ ಮೇಡ ಬಂದರ ವಿಶೇಷವಾಗಿ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಉಲ್ಲೇಖವಾಗಿರುವಂಥ ಬಂದರ ಸಿಂಧೂ ನಾಗರಿಕತೆ ಎಷ್ಟೋ ಶಾತವಾನರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಈ ಒಂದು ಅರಕ ಮೇಡ ಬಂದರಕ್ಕೆ ಸಿಕ್ಕಿದ್ದಾವೆ ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಎನ್ನುವಂಥ ಗ್ರಂಥವನ್ನು ಕೇಳಿದ್ದೀರಿ ಗ್ರೀಕರ ಅನಾಮಿಕ ಕೃತಿಯಲ್ಲಿ ಈ ಬಂದರವನ್ನು ಉಲ್ಲೇಖ ಮಾಡಲಾಗಿದೆ ಅರಕ ಮೇಡ ಬಂದರ ಪ್ರೆಸೆಂಟ್ ಎಲ್ಲಿದೆ ಅಂದರೆ ತಮಿಳುನಾಡದಲ್ಲಿ ಸ್ನೇಹಿತರೆ ಈ ಬಂದರಗಳನ್ನು ನೋಟ್ ಮಾಡಿಕೊಳ್ಳಿ ಒಂದು ಗ್ರೀಕರ ಗ್ರೀಕರು ಏನು ರೋಮನ್ನರು ಗ್ರೀಕರೊಂದಿಗೆ ವ್ಯಾಪಾರ ಸಂಬಂಧ ಭಾರತೀಯರು ಹೊಂದಿದ್ದರು ಅಂತೇಳಿ ಅರಕಮೇಡ ಗುಪ್ತರು ಮೌರ್ಯರ ಪಶ್ಚಿಮದ ಬಂದರ ಕಲ್ಯಾಣ ಮತ್ತು ಬ್ರೋಚ್ ಇನ್ನು ಗುಪ್ತರು ಮೌರ್ಯರ ಕಾಲದ ಪೂರ್ವ ಕರಾವಳಿ ಬಂದರಂದ್ರ ತಾಮ್ಲ ತಾಮ್ರಲಿಪ್ತಿ ಇನ್ನು ಚೇರರ ಕಾಲಕ್ಕೆ ಸಂಬಂಧಪಟ್ಟಂತೆ ಮಂಜರಿಸ್ ಬಂದರ ಮಧುರೈ ಕಾಲದಲ್ಲಿ ಶೆಲಿಯೂರು ಬಂದರ ಚೋಳರ ಕಾಲದ ಕಾವೇರಿ ಪಟ್ಟಣ ಮತ್ತು ಅರಕಮೇಡ ಬಂದರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಭಟ್ಕಳ ಬಂದರ ಪ್ರೆಸೆಂಟ್ ಭಟ್ಕಳ ಬಂದರ ಕರ್ನಾಟಕ ರಾಜ್ಯದಲ್ಲಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ